ಆತ್ಮೇ ಸ್ನೇಹಿತರೆ ಎಲ್ಲರಿಗೂ ಗೋಲ್ ಬೋರ್ಡ್ ಎಜ್ ನ್ಯೂಸ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ಯಾರೆಲ್ಲ ವಿದ್ಯಾರ್ಥಿಗಳು ನವೋದಯ ಪ್ರಶ್ನೆ ಪ್ರಶ್ನೆ ಪರೀಕ್ಷೆನ ಬರೆದಿದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಈ ಒಂದು ವಿಡಿಯೋದಲ್ಲಿ ನವೋದಯ ಪರೀಕ್ಷೆಯ ಕಿ ಉತ್ತರಗಳನ್ನು ತಿಳಿಸ್ಲಿಕ್ಕೆ ತಮಗೆ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ಸ್ನೇಹಿತರೆ ವಿಡಿಯೋ ಕೂಡ ತಮಗೆ ಸಹಾಯ ಆಗಲಿದೆ ಆ ಒಂದು ಕಾರಣಕ್ಕಾಗಿ ಪ್ರತಿಯೊಬ್ಬರೂ ಕೂಡ ತಾವು ವಿಡಿಯೋನ ಲೈಕ್ ಮಾಡಿ ಸಂಪೂರ್ಣವಾಗಿ ವೀಕ್ಷಣೆ ಮಾಡಿ ಅದ್ರ ಜೊತೆಗೆ ಯಾರೆಲ್ಲ ಸ್ನೇಹಿತರು ಇನ್ನೂ ಕೂಡ ನಮ್ಮ ಒಂದು ಚಾನೆಲ್ ಅನ್ನ ತಾವು ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ ಅನ್ನ ಆನ್ ಮಾಡ್ಕೊರಿ ಇದರಿಂದ ನಿಮಗೆ ನಾವು ಹಾಕ್ತಾ ಇರುವಂತಹ ಈ ನವೋದಯಕ್ಕೆ ಸಂಬಂಧಪಟ್ಟಂತಹ ಪ್ರತಿಯೊಂದು ಮಾಹಿತಿಗಳ ಅಪ್ಡೇಟ್ಗಳು ಕೂಡ ತಮಗೆ ದೊರಕ್ತಾ ಇರ್ತವೆ ಹಾಗಾದ್ರೆ ಬನ್ನಿ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭಿಸೋಣ ಮೊದಲನೇದಾಗಿ ಸ್ನೇಹಿತರೆ ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಂತಹ ಕೀ ಉತ್ತರಗಳನ್ನ ತಿಳ್ಕೊತಾ ಹೋಗೋಣ ಸೊ ಮೊದಲನೇದಾಗಿ ಇಲ್ಲಿ ತಾವು ನೋಡ್ತಾ ಇರುವ ಹಾಗೆ ಮೊದಲನೇ ಪ್ರಶ್ನೆ ಇಲ್ಲಿ ಮೊದಲನೇ ಪ್ರಶ್ನೆಯಲ್ಲಿ ನಾಲ್ಕು ಚಿತ್ರಗಳನ್ನು ಕೊಟ್ಟಿದ್ದಾರೆ ಇಲ್ಲಿ ಇರುವಂತಹ ಚಿತ್ರವನ್ನು ತಾವು ತೆಗಿಬೇಕಾಗುತ್ತೆ ಆಡ್ ಮ್ಯಾನ್ ಔಟ್ ಅಂತ ಹೇಳಿ ಕರಿತೇವೆ ನಾವು ಆರ್ಡ್ ಮ್ಯಾನ್ ಔಟ್ ಅನ್ನಲ್ಲಿ ಸೊ ಇಲ್ಲಿ ತಾವು ನೋಡ್ತಾ ಇರುವ ಹಾಗೆ ಚಿತ್ರದಲ್ಲಿ ಏನೆಲ್ಲ ಸಾಮ್ಯತೆ ಇದಾವೆ ಅದನ್ನ ಸಾಮ್ಯತೆನ ನೋಡಿಕೊಂಡು ತೆಗಿಬೇಕಾಗುತ್ತೆ ಎರಡನೇ ಚಿತ್ರ ನಾವು ಇಲ್ಲಿ ನೋಡ್ತಾ ಇರುವ ಹಾಗೆ ಏರೋ ಮಾರ್ಕ್ ಇದೆ ಸೊ ಏರೋ ಮಾರ್ಕ್ ಇಲ್ಲಿ ಒಂದು ಡಾಟೆಡ್ ಸ್ಟ್ರಕ್ಚರ್ ಇದೆ ಸೊ ಇಲ್ಲಿ ಬಟ್ ಇವು ಮೂರದ್ರೊಳಗಿಲ್ಲ ಸೊ ಆ ಕಾರಣಕ್ಕಾಗಿ ಇದರಲ್ಲಿ ಸರಿಯಾದಂತಹ ಉತ್ತರ ಅಂತ ಹೇಳಿದ್ರೆ ಆಪ್ಷನ್ ಎ ಇದಕ್ಕೆ ಸರಿಯಾದಂತಹ ಉತ್ತರ ಬರುತ್ತೆ ಸ್ನೇಹಿತರೆ ಎರಡನೇ ಪ್ರಶ್ನೆ ಎರಡನೇ ಪ್ರಶ್ನೆಯಲ್ಲಿ ತಾವು ನೋಡ್ತಾ ಇರುವ ಹಾಗೆ ಇಲ್ಲಿ ನಾಲ್ಕು ಚೌಕಗಳನ್ನು ಕೊಟ್ಟಿದ್ದಾರೆ ಸೊ ಬಿ ಚಿತ್ರದಲ್ಲಿ ನಾಲ್ಕಕ್ಕಿಂತ ಹೆಚ್ಚು ಚೌಕಗಳನ್ನು ಕೊಟ್ಟಿದ್ದಾರೆ ಸಿ ಚಿತ್ರದಲ್ಲೂ ಕೂಡ ನಾಲ್ಕು ಚೌಕಗಳಿದಾವೆ ಡಿ ಚಿತ್ರದಲ್ಲೂ ಕೂಡ ನಾಲ್ಕು ಚೌಕ್ ಚೌಕಗಳಿದಾವೆ ಸೊ ನಾಲ್ಕಕ್ಕಿಂತ ಹೆಚ್ಚು ಚೌಕ ಇರುವಂತಹದ್ದು ಆಪ್ಷನ್ ಬಿ ಅಲ್ಲಿ ಇದೆ ಸೊ ಆ ಕಾರಣಕ್ಕಾಗಿ ಅದು ಹಾಡಾಗುತ್ತೆ ಅದನ್ನ ತೆಗಿಬೇಕು ಆಪ್ಷನ್ ಬಿ ಇಲ್ಲೇ ರೈಟ್ ಆನ್ಸರ್ ಆಗುತ್ತೆ ನೆಕ್ಸ್ಟ್ ಅದೇ ರೀತಿ ಮೂರನೇ ಪ್ರಶ್ನೆ ನೋಡ್ತಾ ಇರುವ ಹಾಗೆ ಒಂದು ಸರ್ಕಲ್ ಅನ್ನು ಕೊಟ್ಟು ಕೋನವನ್ನು ರಚನೆ ಮಾಡಿದ್ದಾರೆ ಸೊ ಸೆಂಟರ್ ಸೆಂಟರ್ ಆಫ್ ದಿ ಸರ್ಕಲ್ ನಿಂತ ತೆಗೆದಿದ್ದಾರೆ ಅದನ್ನ ಸೆಂಟರ್ ಆಫ್ ದಿ ಸರ್ಕಲ್ ಬಟ್ ಇಲ್ಲಿ ತಾವು ನೋಡ್ತಾ ಇರುವ ಹಾಗೆ ಸೆಂಟರ್ ಆಫ್ ದ ಸರ್ಕಲ್ ಇಲ್ಲ ಮತ್ತೊಂದು ವೃತ್ತದ ಮತ್ತೊಂದು ಬದಿಯಲ್ಲಿ ಅದನ್ನು ತೆಗೆದಿದ್ದಾರೆ ಆ ಕಾರಣಕ್ಕಾಗಿ ಮೂರನೇ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಅಂತ ಹೇಳಿದ್ರೆ ಆಪ್ಷನ್ ಡಿ ಇದಕ್ಕೆ ಸರಿಯಾದಂತಹ ಉತ್ತರ ಬರುತ್ತೆ ಸ್ನೇಹಿತರೆ ನೆಕ್ಸ್ಟ್ ಅದೇ ರೀತಿ ನಾಲ್ಕನೇ ಪ್ರಶ್ನೆ ತಾವು ನೋಡ್ತಾ ಇರುವ ಹಾಗೆ ನಾಲ್ಕನೇ ಪ್ರಶ್ನೆಯಲ್ಲಿ ಮೊದಲನೇದಾಗಿ ಮೂರು ದೊಡ್ಡ ಗೆರೆಯನ್ನು ಎಳೆದಿದ್ದಾರೆ ಸೊ ಅದರ ಅಪೋಸಿಟು ಸಣ್ಣ ಗೆರೆಗಳನ್ನು ಎಳೆದಿದ್ದಾರೆ ಮೂರು ಗೆರೆಯನ್ನು ಗೆರೆ ಗೆರೆಗಳನ್ನು ನೆಕ್ಸ್ಟ್ ಆಪ್ಷನ್ ಬಿ ಅಲ್ಲಿ ಎರಡು ಗೆರೆಗಳನ್ನು ಎಳೆದಿದ್ದಾರೆ ಇಲ್ಲೂ ಕೆಳಗಿನೂ ಕೂಡ ಎರಡು ಗೆರೆಗಳನ್ನು ಎಳೆದಿದ್ದಾರೆ ಬಟ್ ಇಲ್ಲಿ ನೋಡ್ತಾ ಇರುವ ಹಾಗೆ ಆಪ್ಷನ್ ಸಿ ಅಲ್ಲಿ ಮೂರು ಗೆರೆಗಳನ್ನು ಎಳೆದಿದ್ದಾರೆ ಮೂರು ಗೆರೆಗಳನ್ನು ಎಳೆದು ಮತ್ತೆ ಇಲ್ಲಿ ಎರಡು ಗೆರೆಗಳನ್ನು ಎಳೆದಿದ್ದಾರೆ ಸೊ ಆ ಕಾರಣಕ್ಕಾಗಿ ಆಪ್ಷನ್ ಸಿ ಇದಕ್ಕೆ ಸರಿಯಾದಂತಹ ಉತ್ತರ ಬರುತ್ತೆ ಆಪ್ಷನ್ ಫೋರಿಗೆ ಓಕೆ ನೆಕ್ಸ್ಟ್ ಎರಡನೇ ಮಾದರಿಯಲ್ಲಿ ಇಲ್ಲಿ ಸಮಸ್ಯಾ ಚಿತ್ರ ಯಾವುದಿದೆ ಅದಕ್ಕೆ ಸರಿ ಹೊಂದುವಂತಹ ಚಿತ್ರವನ್ನು ನಾವು ಈ ನಾಲ್ಕು ಆಪ್ಷನ್ನಲ್ಲಿ ಹುಡುಕಿ ತೆಗಿಬೇಕಾಗುತ್ತೆ ಸೊ ಇಲ್ಲಿ ಐದನೇ ಪ್ರಶ್ ಐದನೇ ಚಿತ್ರಕ್ಕೆ ಮ್ಯಾಚ್ ಆಗೋದು ಅಂತ ಹೇಳಿದ್ರೆ ಆಪ್ಷನ್ ಡಿ ಚಿತ್ರ ಮ್ಯಾಚ್ ಆಗುತ್ತೆ ಸೊ ಆಪ್ಷನ್ ಡಿ ಇದಕ್ಕೆ ಸರಿಯಾದಂತಹ ಉತ್ತರ ಬರುತ್ತೆ ಸ್ನೇಹಿತರೆ ನೆಕ್ಸ್ಟ್ ಅದೇ ರೀತಿ ಆರನೇ ಪ್ರಶ್ನೆ ಆರನೇ ಪ್ರಶ್ನೆಗೆ ಮ್ಯಾಚ್ ಆಗುವಂಥ ಚಿತ್ರ ಅಂತ ಹೇಳಿದರೆ ಅಲ್ಲೂ ಕೂಡ ಆಪ್ಷನ್ ಡಿ ಮ್ಯಾಚ್ ಆಗುತ್ತೆ ನೆಕ್ಸ್ಟ್ ಅದೇ ರೀತಿ ಏಳನೇ ಪ್ರಶ್ನೆ ತಾವು ನೋಡ್ತಾ ಇರುವ ಹಾಗೆ ಏಳನೇ ಪ್ರಶ್ನೆಗೆ ಹೋಲುವಂತಹ ಚಿತ್ರ ಯಾವುದಿದೆ ಅಂದರೆ ಆಪ್ಷನ್ ಬಿ ಅಲ್ಲಿದೆ ಸೊ ಆಪ್ಷನ್ ಬಿ ಮತ್ತು ಆಪ್ ಈ ಆಪ್ಷನ್ ಎರಡು ಸೇಮ್ ಇದೆ ಆಪ್ಷನ್ ಬಿ ಸರಿಯಾಗಿ ಅಂತ ಉತ್ತರ ಬರುತ್ತೆ ನೆಕ್ಸ್ಟ್ ಎಂಟನೇ ಪ್ರಶ್ನೆ ಎಂಟನೇ ಚಿತ್ರಕ್ಕೆ ಈ ಒಂದು ಚಿತ್ರಕ್ಕೆ ಹೋಲುವಂತಹ ಚಿತ್ರ ಅಂತ ಹೇಳಿದ್ರೆ ಆಪ್ಷನ್ ಇದಕ್ಕೆ ಆಪ್ಷನ್ ಬಿ ಇದಕ್ಕೂ ಕೂಡ ಸರಿಯಾದಂತಹ ಉತ್ತರ ಆಗುತ್ತೆ ಸ್ನೇಹಿತರೆ ನೆಕ್ಸ್ಟ್ ಅದೇ ರೀತಿ ಭಾಗ ಮೂರರಲ್ಲಿ ಭಾಗ ಮೂರರಲ್ಲಿ ಈ ಕಂಪ್ಲೀಟ್ ಚಿತ್ರ ಅಪೂರ್ಣವಾಗಿರುತ್ತೆ ಅದನ್ನ ನಾವು ಕಂಪ್ಲೀಟ್ ಆಗಿ ಕಂಪ್ಲೀಟ್ ಫಿಲ್ ಮಾಡಬೇಕು ಸೊ ಕಂಪ್ಲೀಟ್ ಫಿಲ್ ಮಾಡ್ಬೇಕಂತ ಹೇಳಿದ್ರೆ ಈ ರೀತಿ ಫಿಲ್ ಆಗುತ್ತೆ ಸೊ ಈ ರೀತಿ ಫಿಲ್ ಆಗಿರುವಂತಹ ಚಿತ್ರ ಅಂತ ಹೇಳಿದ್ರೆ ಆಪ್ಷನ್ ಎ ಅಲ್ಲಿದೆ ತಾವು ನೋಡ್ತಾ ಇರುವ ಹಾಗೆ ಆಪ್ಷನ್ ಎ ಇದಕ್ಕೆ ಸರಿಯಾದಂತಹ ಉತ್ತರ ಬರುತ್ತೆ ನೆಕ್ಸ್ಟ್ ಅದೇ ರೀತಿ ಹತ್ತನೇ ಪ್ರಶ್ನೆಗೆ ಕರೆಕ್ಟ್ ಆಗಿ ಮ್ಯಾಚ್ ಆಗೋದು ಅಂತ ಹೇಳಿದ್ರೆ ಆಪ್ಷನ್ ಎ ಚಿತ್ರನೇ ಕೂಡ ಕರೆಕ್ಟ್ ಆಗಿ ಮ್ಯಾಚ್ ಆಗಿ ಬರುತ್ತೆ ಸ್ನೇಹಿತರೆ ಅದಕ್ಕೆ ನೆಕ್ಸ್ಟ್ ಹನ್ನೊಂದನೇ ಪ್ರಶ್ನೆ ಹನ್ನೊಂದನೇ ಪ್ರಶ್ನೆಯಲ್ಲಿ ತಾವು ನೋಡ್ತಾ ಇರುವ ಹಾಗೆ ಹನ್ನೊಂದನೇ ಪ್ರಶ್ನೆಯಲ್ಲೂ ಕೂಡ ಸರಿಯಾದಂತಹ ಉತ್ತರ ಮ್ಯಾಚ್ ಆಗೋದು ಅಂತ ಹೇಳಿದರೆ ಇದೇ ರೀತಿಯಾದಂತಹ ಮತ್ತೊಂದು ನಾವು ವೃತ್ತವನ್ನು ಟ್ರ್ಯಾಂಗ್ಯುಲರು ಮತ್ತು ಸ್ಕ್ವೇರ್ ಫ ಫಾರ್ಮೇಲೆ ರಚನೆ ಮಾಡಬೇಕು ಸೊ ಅದಕ್ಕೆ ಆಪ್ಷನ್ ಬಿ ಕೂಡ ಸರಿಯಾದಂತಹ ಉತ್ತರ ಬರುತ್ತೆ ನೆಕ್ಸ್ಟ್ ಅದೇ ರೀತಿ ಹನ್ನೆರಡನೇ ಪ್ರಶ್ನೆ ಹನ್ನೆರಡನೇ ಪ್ರಶ್ನೆಗೆ ಇಲ್ಲಿ ಸರಿಯಾದಂತಹ ಉತ್ತರ ಅಂತ ಹೇಳಿದರೆ ಆಪ್ಷನ್ ಸಿ ಇದಕ್ಕೆ ಸರಿಯಾದಂಥ ಉತ್ತರ ಬರುತ್ತೆ ಸ್ನೇಹಿತರೆ ಆಪ್ಷನ್ ಸಿ ಮ್ಯಾಚ್ ಆಗುತ್ತೆ ನೆಕ್ಸ್ಟ್ ಅದೇ ರೀತಿ ಹದಿಮೂರನೇ ಪ್ರಶ್ನೆ ಹದಿಮೂರನೇ ಪ್ರಶ್ನೆ ಇಲ್ಲಿ ತಾವು ನೋಡ್ತಾ ಇರುವ ಹಾಗೆ ಏರೋ ಮಾರ್ಕ್ ಅನ್ನ ಮೊದಲು ಏರೋ ಮಾರ್ಕ್ ಡೈರೆಕ್ಷನ್ಸ್ ಅನ್ನ ನೋಡ್ಕೊತ ಹೋಗಬೇಕು ಏರೋ ಮಾರ್ಕ್ ಈ ಡೈರೆಕ್ಷನ್ ಇದೆ ಆಮೇಲೆ ಈ ಡೈರೆಕ್ಷನ್ ಇಲ್ಲದೆ ಆಮೇಲೆ ಈ ಡೈರೆಕ್ಷನ್ ಇಲ್ಲದೆ ನೆಕ್ಸ್ಟ್ ಬರುವಂತಹ ಚಿತ್ರದಲ್ಲಿ ಈ ಡೈರೆಕ್ಷನ್ ಅಲ್ಲಿ ಏರೋ ಮಾರ್ಕ್ ಇರಬೇಕಾಗುತ್ತೆ ಸೊ ಈ ಡೈರೆಕ್ಷನ್ ಅಲ್ಲಿ ಇರಬೇಕಂತ ಹೇಳಿದ್ರೆ ಇಲ್ಲಿ ಆಪ್ಷನ್ ಎ ಅಲ್ಲಿ ಇದು ಸರಿಯಾಗಿದೆ ಆನ್ಸರು ಆಪ್ಷನ್ ಎ ಇದಕ್ಕೆ ಸರಿಯಾದಂತಹ ಉತ್ತರ ಬರುತ್ತೆ ನೆಕ್ಸ್ಟ್ ಅದೇ ರೀತಿ ಹದಿನಾಲ್ಕನೇ ಪ್ರಶ್ನೆ ತಾವು ನೋಡ್ತಾ ಇರುವ ಹಾಗೆ ಹದಿನಾಲ್ಕನೇ ಪ್ರಶ್ನೆ ಇದನ್ನ ಒಂದು ಮೊದಲನೇದರಲ್ಲಿ ಒಂದು ಟ್ರಯಾಂಗಲ್ ಇದೆ ಎರಡು ಎರಡನೇದರಲ್ಲಿ ಎರಡು ಟ್ರಯಾಂಗಲ್ ಮೂರನೇದರಲ್ಲಿ ಮೂರು ಟ್ರಯಾಂಗಲ್ ಇದೆ ನಾಲ್ಕನೇದರಲ್ಲಿ ನಾಲ್ಕು ಟ್ರಯಾಂಗಲ್ ಬರುವಂಥ ಚಿತ್ರ ನೋಡಕ್ಬೇಕು ಅದು ಕೂಡ ಈ ರೀತಿ ಮುಖ ಮಾಡಿರ್ಬೇಕು ಸೊ ಅದರಲ್ಲಿ ಅಂತ ಹೇಳಿದ್ರೆ ಆಪ್ಷನ್ ಬಿ ಇದಕ್ಕೆ ಸರಿಯಾದಂತಹ ಉತ್ತರ ಬರುತ್ತೆ ನೆಕ್ಸ್ಟ್ ಅದೇ ರೀತಿ ಹದಿನೈದನೇ ಪ್ರಶ್ನೆ ತಾವು ನೋಡ್ತಾ ಇರುವ ಹಾಗೆ ಹದಿನೈದನೇ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಅಂತ ಹೇಳಿದ್ರೆ ಆಪ್ಷನ್ ಬಿ ಇದಕ್ಕೆ ಸರಿಯಾದಂತಹ ಉತ್ತರ ಬರುತ್ತೆ ನೆಕ್ಸ್ಟ್ ಹದಿನಾರನೇ ಪ್ರಶ್ನೆ ಹದಿನಾರನೇ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಅಂತ ಹೇಳಿದ್ರೆ ಆಪ್ಷನ್ ಎ ಬರುತ್ತೆ ಸ್ನೇಹಿತರೆ ಆಪ್ಷನ್ ಎ ಇದಕ್ಕೆ ಸರಿಯಾದಂತಹ ಉತ್ತರ ಬರುತ್ತೆ ಹದಿನಾರನೇ ಪ್ರಶ್ನೆಗೆ ನೆಕ್ಸ್ಟ್ ಅದೇ ರೀತಿ ಐದನೇ ಮಾದರಿ ಐದನೇ ಮಾದರಿಯಲ್ಲಿ ಸೊ ಇದಕ್ಕೆ ತಾವು ನೋಡ್ತಾ ಇರುವಾಗೆ ಮೊದಲು ಈ ಚಿತ್ರ ಯಾವ ರೀತಿ ಇದೆ ಸೊ ಚಿತ್ರ ತಾವು ನೋಡ್ತಾ ಇರುವ ಹಾಗೆ ಮೊದಲು ಕೆಳಮುಖವಾಗಿದೆ ಆಮೇಲೆ ಇದನ್ನು ಮೇಲ್ಮುಖವಾಗಿದೆ ಸೊ ಇಲ್ಲಿ ಈ ಮುಖವಾಗಿದ್ರೆ ಇದರ ಅಪೋಸಿಟ್ ಮುಖವಾಗಿರುವಂತಹ ಚಿತ್ರವನ್ನು ನಾವು ಸೇಮ್ ಚಿತ್ರ ಸೊ ದಿಕ್ಕು ಮಾತ್ರ ಬದಲಾವಣೆ ಆಗಿರಬೇಕು ಅಂತ ಹುಡುಕಬೇಕು ಸೊ ಇಲ್ಲಿ ಆಪ್ಷನ್ ಸಿ ಅಲ್ಲಿ ಸರಿಯಾದಂತಹ ಉತ್ತರ ಬರುತ್ತೆ ನೆಕ್ಸ್ಟ್ ಅದೇ ರೀತಿ ತಾವಿಲ್ಲಿ ನೋಡ್ತಾ ಇರುವ ಹಾಗೆ ಇಲ್ಲಿ ಮೊದಲು ವೃತ್ತದಲ್ಲಿ ಏನು ಸಣ್ಣ ಸಣ್ಣ ವೃತ್ತಗಳನ್ನು ತೆಗೆದು ಅದನ್ನು ಜೋಡಿಸಿದ್ದಾರೆ ಬಟ್ ಎರಡನೇ ಚಿತ್ರದಲ್ಲಿ ಆ ರೇಖೆಗಳನ್ನು ಕ್ಯಾನ್ಸಲ್ ಮಾಡಿದ್ದಾರೆ ಸೊ ಮೂರನೇ ಚಿತ್ರದಲ್ಲೂ ಕೂಡ ಆ ರೇಖೆಗಳನ್ನು ಕ್ಯಾನ್ಸಲ್ ಮಾಡಿರುವಂತಹ ಚಿತ್ರವನ್ನು ಹುಡುಕಬೇಕು ಅದು ಆಪ್ಷನ್ ಸಿ ಅಲ್ಲಿದೆ ಆಪ್ಷನ್ ಸಿ ಸರಿಯಾದಂತಹ ಉತ್ತರ ಬರುತ್ತೆ ಇದಕ್ಕೆ ನೆಕ್ಸ್ಟ್ ಹತ್ತೊಂಬತ್ತನೇ ಪ್ರಶ್ನೆ ಹತ್ತೊಂಬತ್ತನೇ ಪ್ರಶ್ನೆಯಲ್ಲಿ ನಾವು ನೋಡ್ತಾ ಇರುವ ಹಾಗೆ ಗೆರೆಗಳನ್ನು ಜೋಡಿಸಬೇಕು ಸೊ ಗೆರೆಗಳನ್ನು ಜೋಡಿಸಿದ ಅಂತ ಹೇಳಿದರೆ ಮಧ್ಯದಲ್ಲಿರುವಂತಹ ಗೆ ಗೆರೆಗಳನ್ನು ಜೋಡಿಸಿದಾಗ ಬರುವಂಥ ಉತ್ತರ ಅಂತ ಹೇಳಿದ್ರೆ ಆಪ್ಷನ್ ಸಿ ಗೆ ಸರಿಯಾದಂಥ ಉತ್ತರ ಬರುತ್ತೆ ನೆಕ್ಸ್ಟ್ ಅದೇ ರೀತಿ ಇಪ್ಪತ್ತನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಅಂಥೇಳಿದ್ರೆ ಸೊ ಆಪ್ಷನ್ ಬಿ ಇದಕ್ಕೆ ಸರಿಯಾದಂಥ ಉತ್ತರ ಬರುತ್ತೆ ಸ್ನೇಹಿತರೆ ಮುಂದಿನ ಒಂದು ವಿಡಿಯೋದಲ್ಲಿ ಕೂಡ ಎಕ್ಸ್ಪ್ಲನೇಷನ್ ಕೊಡ್ತಾ ಇರ್ತೇನೆ ಮುಂದೆ ಮುಂಬರುವಂತಹ ವೀಡಿಯೋದಲ್ಲಿ ಬಟ್ ಕೀ ಆನ್ಸರ್ಗಳನ್ನು ಮಾತ್ರ ಹೇಳ್ತಾ ಇದ್ದೀನಿ ನಾನು ಇಪ್ಪತ್ತೊಂದನೇ ಪ್ರಶ್ನೆ ತಾವು ನೋಡ್ತಾ ಇರುವ ಹಾಗೆ ಇಪ್ಪತ್ತೊಂದನೇ ಪ್ರಶ್ನೆಯಲ್ಲಿ ಸೊ ಆಪ್ಷನ್ ಸಿ ಇದಕ್ಕೆ ಸರಿಯಾದಂತಹ ಉತ್ತರ ಬರುತ್ತೆ ಸ್ನೇಹಿತರೆ ನೆಕ್ಸ್ಟ್ ಇಪ್ಪತ್ತೆರಡನೇ ಪ್ರಶ್ನೆ ಇಪ್ಪತ್ತೆರಡನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಅಂತ ಹೇಳಿದರೆ ಆಪ್ಷನ್ ಬಿ ಬರುತ್ತೆ ನೆಕ್ಸ್ಟ್ ಇಪ್ಪತ್ತ್ಮೂರನೇ ಪ್ರಶ್ನೆ ಇಪ್ಪತ್ತ್ಮೂರನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಹೇಳಿದ್ರೆ ಆಪ್ಷನ್ ಎ ಬರುತ್ತೆ ನೆಕ್ಸ್ಟ್ ಇಪ್ಪತ್ನಾಲ್ಕನೇ ಪ್ರಶ್ನೆ ಇಪ್ಪತ್ನಾಲ್ಕನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಅಂತ ಹೇಳಿದ್ರೆ ಆಪ್ಷನ್ ಎ ಬರುತ್ತೆ ನೆಕ್ಸ್ಟ್ ಇಪ್ಪತ್ತ ಐದನೇ ಪ್ರಶ್ನೆ ಇಪ್ಪತ್ತೈದನೇ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಹೇಳಿದ್ರೆ 25ನೇ ಪ್ರಶ್ನೆಗೆ ಸರಿಯಾದಂತ ಉತ್ತರ ಅಂತ ಹೇಳಿದ್ರೆ ಆಪ್ಷನ್ ಎ ಬರುತ್ತೆ ನೆಕ್ಸ್ಟ್ 26ನೇ ಪ್ರಶ್ನೆಗೆ ಸರಿಯಾದಂತ ಉತ್ತರ ಅಂತ ಹೇಳಿದ್ರೆ ಆಪ್ಷನ್ ಸಿ ಬರುತ್ತೆ ನೆಕ್ಸ್ಟ್ 27ನೇ ಪ್ರಶ್ನೆಗೆ ಸರಿಯಾದಂತ ಉತ್ತರ ಅಂತ ಹೇಳಿದ್ರೆ ಆಪ್ಷನ್ ಎ ಬರುತ್ತೆ 28ನೇ ಪ್ರಶ್ನೆಗೆ ಸರಿಯಾದಂತ ಉತ್ತರ ಅಂತ ಹೇಳಿದ್ರೆ ಆಪ್ಷನ್ ಎ ಬರುತ್ತೆ ಸ್ನೇಹಿತರೆ ನೆಕ್ಸ್ಟ್ 29ನೇ ಪ್ರಶ್ನೆ 29ನೇ ಪ್ರಶ್ನೆಗೆ ಸರಿಯಾದಂತ ಉತ್ತರ ಅಂತ ಹೇಳಿದ್ರೆ ಆಪ್ಷನ್ ಎ ಬರುತ್ತೆ ನೆಕ್ಸ್ಟ್ 30ನೇ ಪ್ರಶ್ನೆ 30ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಅಂತ ಹೇಳಿದರೆ ಆಪ್ಷನ್ ಎ ಬರುತ್ತೆ ಮೂವತ್ತೊಂದನೇ ಪ್ರಶ್ನೆ ಮೂವತ್ತೊಂದನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಅಂತ ಹೇಳಿದರೆ ಆಪ್ಷನ್ ಎ ಬರುತ್ತೆ ಎರಡನೇ ಪ್ರಶ್ನೆ ಮೂವತ್ತೆರಡನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಅಂತ ಹೇಳಿದರೆ ಆಪ್ಷನ್ ಬಿ ಇಲ್ಲಿ ಸರಿಯಾದಂತಹ ಉತ್ತರ ಬರುತ್ತೆ ನೆಕ್ಸ್ಟ್ ಮೂವತ್ತ್ ಮೂರನೇ ಪ್ರಶ್ನೆ ಮೂರನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಅಂತ ಹೇಳಿದರೆ ಆಪ್ಷನ್ ಬಿ ಬರುತ್ತೆ ಇದಕ್ಕೂ ಕೂಡ ನೆಕ್ಸ್ಟ್ ಮೂವತ್ತ್ನಾಲ್ಕನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಅಂತ ಹೇಳಿದರೆ ಆಪ್ಷನ್ ಎ ಇದಕ್ಕೆ ಸರಿಯಾದಂತಹ ಉತ್ತರ ಬರುತ್ತೆ ಸ್ನೇಹಿತರೆ ಮೂವತ್ತೈದನೇ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಅಂತ ಹೇಳಿದ್ರೆ ಆಪ್ಷನ್ ಎ ಇದಕ್ಕೆ ಸರಿಯಾದಂತಹ ಉತ್ತರ ಬರುತ್ತೆ ಮೂವತ್ತಾರನೇ ಪ್ರಶ್ನೆ ಮೂವತ್ತಾರನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಅಂತ ಹೇಳಿದ್ರೆ ಆಪ್ಷನ್ ಸಿ ಬರುತ್ತೆ ಮೂವತ್ತೇಳನೇ ಪ್ರಶ್ನೆ ಮೂವತ್ತೇಳನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಅಂತ ಹೇಳಿದ್ರೆ ಆಪ್ಷನ್ ಎ ಇದಕ್ಕೆ ಸರಿಯಾದಂತಹ ಉತ್ತರ ಬರುತ್ತೆ ನೆಕ್ಸ್ಟ್ ಮೂವತ್ತೆಂಟನೇ ಪ್ರಶ್ನೆ ಮೂವತ್ತೆಂಟನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಅಂತ ಹೇಳಿದರೆ ಆಪ್ಷನ್ ಸಿ ಬರುತ್ತೆ ಆಪ್ಷನ್ ಸಿ ಸರಿಯಾದಂಥ ಉತ್ತರ ನೆಕ್ಸ್ಟ್ ಅದೇ ರೀತಿ ಮೂವತ್ತೊಂಬತ್ತನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಅಂತ ಹೇಳಿದರೆ ಆಪ್ಷನ್ ಎ ಬರುತ್ತೆ ನೆಕ್ಸ್ಟ್ ನಲವತ್ತನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಅಂತ ಹೇಳಿದರೆ ಆಪ್ಷನ್ ಸಿ ಇದಕ್ಕೆ ಸರಿಯಾದಂತಹ ಉತ್ತರ ಬರುತ್ತೆ ಸ್ನೇಹಿತರೆ ಸೊ ಮುಂದಿನ ಒಂದು ನನ್ನ ಒಂದು ಮುಂದಿನ ಒಂದು ವಿಡಿಯೋದಲ್ಲಿ ಇನ್ನುಳಿದಂತಹ ಗಣಿತ ಮತ್ತು ಕನ್ನಡ ಪ್ಯಾಸೇಜಿನ ಕಿ ಉತ್ತರಗಳನ್ನು ತಿಳಿಸ್ಕೊಡ್ತೇನೆ ಸ್ನೇಹಿತರೆ ಈ ಒಂದು ವಿಡಿಯೋ ತಮಗೆ ಇಷ್ಟವಾಗಿದ್ದರೆ ಬೇರೆಯವ್ರಿಗೂ ಕೂಡ ಇದನ್ನು ಶೇರ್ ಮಾಡಿ ಸೊ ಈ ಒಂದು ವಿಡಿಯೋದಲ್ಲಿ ಇಷ್ಟೇ ಇನ್ಫಾರ್ಮೇಷನ್ ಇರೋದು ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ